ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಗೆಳತಿ ಸಹನ. ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಹರಿವೆ ಸೊಪ್ಪಿನ ಪಲ್ಯ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ ಬನ್ನಿ. ತುಂಬಾ ಸಿಂಪಲ್ ಆದಂಥ ರೆಸಿಪಿ ಇದು, ಮತ್ತು ತುಂಬಾ ರುಚಿಕರ ಆರೋಗ್ಯವಾದಂಥ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಒಂದು ಕಟ್ಟಷ್ಟು ಸೊಪ್ಪನ್ನು ತೊಗೊಂಡಿದ್ದೀನಿ. ಹರಿವೆ ಸೊಪ್ಪು ಅಂತಾರೆ, ಕೆಂಪು ಸೊಪ್ಪು, ಹಾಗೆಯೇ ಕೆಂಪು ರಾಜಗಿರಿ ಸೊಪ್ಪು ಅಂತ ಕೂಡ ಹೇಳ್ತಾರೆ. ಇದು ಮಂಗಳೂರು ಸೈಡ್ನಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಮಂಗಳೂರು ಉಡುಪಿ ಆ ಕಡೆ ಸೈಡು ಇದು ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ನೋಡಿ, ದೆಂಟು ಇಷ್ಟೊಂದು ದಪ್ಪ ಇರೋದ್ರಿಂದ ಏನಾದರೂ ತುಂಬಾ ಬಲ್ತೋಗಿದೆಯಾ ಅಂತ ನೋಡಬೇಕು. ಆದರೆ ತುಂಬ ಎಳೆಯಾದಂಥ ಸೊಪ್ಪಿದು, ಎಷ್ಟೇ ದೊಡ್ಡ ಸೊಪ್ಪಾದ್ರೂ ಜಾಸ್ತಿ ಬಲ್ತಿರಲ್ಲ, ತುಂಬ ಎಳೆಯಾಗಿರುತ್ತೆ. ನೋಡಿ, ಚೆನ್ನಾಗಿ ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಕ್ಲೀನಾಗಿ ವಾಶ್ ಮಾಡಿಕೊಂಡು. ತುಂಬ ಚಿಕ್ಕದ ಮಾಡ್ಕೊಳ್ಳೋದು ಬೇಡ, ಒಂದು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಫಸ್ಟಿಗೆ ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ಎಣ್ಣೆ ಸಾಕು ಬೇಕಾಗಿಲ್ಲ. ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆಯೇ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋವಂಥ. ಚೆನ್ನಾಗಿ ಗಂಜಿ ಮಾಡಿಕೊಂಡು ಗಂಜಿ ಜೊತೆ ಇದನ್ನು ನೆಂಚ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಚಿಕ್ಕೂರಿನಲ್ಲಿ ಮುಚ್ಚಲನ ಮುಚ್ಚದೇ ಹಾಗೆಯೇ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ನೀರು ಬೇಡ. ಇದರಲ್ಲೇ ನೀರಿನಂಶ ಇರೋದ್ರಿಂದ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಉಪ್ಪನ್ನೂ ಬೇಡ ಇದಕ್ಕೆ. ಈಗ ಸ್ವಲ್ಪ ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಚಿಕ್ಕವರಿನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ತುಂಬಾ ಬೇಗನೆ ಬೆಂದೋಗ್ಬಿಡುತ್ತೆ, 20 ನಿಮಿಷ ಇದ್ದರೆ ಸಾಕು ಈ ಪಲ್ಯ ಮಾಡೋದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ. ಥ್ಯಾಂಕ್ ಯು ಸೋ ಮಚ್. ಈಗ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾದಂಥ ಹರಿವೆ ಸೊಪ್ಪಿನ ಪಲ್ಯ. ಬಿಸಿ ಬಿಸಿ ಅನ್ನಕ್ಕೆ ಹರಿವೆ ಸೊಪ್ಪಿನ ಪಲ್ಯ, ಅದರ ಜೊತೆ ಉಪ್ಪಿನಕಾಯಿ, ಹಾಗೆಯೇ ಜೀರಿಗೆ ಸಾರನ್ನ ಮಾಡ್ಕೊಂಡಿದ್ದೀನಿ. ಈ ಜೀರಿಗೆ ಸಾರಿನ ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ತುಂಬ ಈಸಿಯಾದಂಥ ಸುಲಭವಾದಂಥ ಜೀರಿಗೆ ಸಾರು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವೀಡಿಯೋಸ್. ಥ್ಯಾಂಕ್ ಯು.